ಗಂಗಾವತಿಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲಿಕ್ಕೆ ಕೇಂದ್ರ ಮೀಸಲು ಪಡೆ ಮತ್ತು ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಮಾರ್ಚ್ ಫಾಸ್ಟ್ ಅನ್ನ ಪಥಸಂಚಲನ ಈಗ ಕೈಗೊಂಡಿದ್ದಾರೆ. ಆ ನಿಮಿತ್ತ ಇಡೀ ಚುನಾವಣೆ ಶಾಂತಿ ಸೂರ್ಯದಿಂದ ನಡೀಬೇಕಂತ ಹೇಳಿ ಗಂಗಾವತಿ ಜನರ ಆಶಯ. ಈ ನಿಟ್ಟಿನಲ್ಲಿ ಜೈನ ಸಮಾಜ ಮತ್ತು ಜೈನ ಯುವಕ ಸಂಘ ಸೇರಿ ಎಲ್ಲ ಬಂಧುಗಳು ಇವತ್ತು ಈ ಒಂದು ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬರ್ತಕ್ಕಂಥ ಈ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಮತ್ತು ರಾಜ್ಯ ಪೊಲೀಸ್ ಇಲಾಖೆಗೆ ನಾವು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇಡೀ ಚುನಾವಣೆ ಇದು ಈ ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ಮತ್ತು ಶಾಂತಿ ಸುವ್ಯವಸ್ಥೆ ನಡಿಬೇಕಂತೇಳಿ ನಮ್ಮೆಲ್ಲರ ಆಶಯ. ಈ ನಿಟ್ಟಿನಲ್ಲಿ ಇವತ್ತು ಜೈನ ಸಮುದಾಯ ಮತ್ತು ಜೈನ ಯುವಕ ಸಂಘ ಹಾಗೂ ಗಂಗಾವತಿ ಎಲ್ಲ ನಾಗರಿಕರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ. जैसे कि कर्नाटक में चुनाव की तारीख घोषणा हो चुकी है, उसी के उद्देश्य को ध्यान में रखते हुए केंद्र सरकार और राज्य सरकार की पुलिस आज ब्लैक मार्च कर रही है. हमारे गंगावती में शांति बनी रहे, सभी सौहार्दपूर्ण वातावरण बना रहे और स्वस्थ वातावरण में ये चुनाव पूरा संपन्न हो, इसीलिए जो आज ब्लैक मार्च कहा जा रहा है उसके लिए आज पूरा राजस्थान समाज, जैन समाज, हमारे देश के पुलिस और सेना के जवानों को स्वागत के लिए सभी खड़े हैं. जय जवान, जय किसान.